ಪ್ರಿಯ ವೀಕ್ಷಕರೇ ನಮಸ್ಕಾರ. ಬಹಳಷ್ಟು ಪತ್ರಗಳು ಹಾಗೂ ಮೇಲ್ಸ್ ನನಗೆ ಬಂದಿದೆ, ಯಾವಾಗಲೂ ಬರ್ತಾ ಇರ್ತದೆ, ಬೇರೆ ವಿಷಯ. ಹಾಗೆಯೇ ಯೂಟ್ಯೂಬಲ್ಲಿ ಕೆಲವು ಕಾಮೆಂಟ್ಸ್ ಕೂಡ. ಏನಂದರೆ, ಗುರುಗಳೇ ರಾಹು ಕೇತು ಪದ ಬದಲಾವಣೆ ಬಗ್ಗೆ ತಿಳಿಸಿ ಅಂತ. ಬಹಳಷ್ಟು ಜನರ ಅಭಿಪ್ರಾಯ ರಾಹು ಕೇತು ಪದ ಬದಲಾವಣೆ ಆಗಿದ್ದು 23 ಸೆಪ್ಟೆಂಬರ್ 2020 ಅಂತ ಮಾಧ್ಯಮದಲ್ಲಿ ಹಾಗೂ ಯೂಟ್ಯೂಬ್ಗಳಲ್ಲಿ ಕೂಡ ಇದರ ಬಗ್ಗೆ ನೀವು ಬೇರೆ ಬೇರೆ ಸಂಚಿಕೆಗಳನ್ನ ಬೇರೆಯವರು ಹೇಳುವಂಥದ್ದು ನೋಡಿರ್ಬೋದು. ಆದರೆ ನಿಮಗೆ ಗೊತ್ತಿದ್ದಂಗೆ ನಾನು ಫಾಲೋ ಮಾಡೋದು ನಮ್ಮ ಪೂಜ್ಯ ತಂದೆಯವರ ಐನಾಂಶದ ಪ್ರಕಾರ, ಡಾಕ್ಟರ್ ಬಿ ವಿ ರಾಮನ ಐನಾಂಶ. ರಾಹು ಕೇತು ಪದ ಬದಲಾವಣೆ ಆಗೋದು 20 ಅಕ್ಟೋಬರ್ 2020 ಮಂಗಳವಾರ. ರಾಹು ಮಿಥುನದಿಂದ ವೃಷಭಕ್ಕೆ ಹಾಗೂ ಕೇತು ಧನುಸ್ಸಿಂದ ವೃಶ್ಚಿಕಕ್ಕೆ ಪದ ಬದಲಾವಣೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಯಾವುದೇ ಗ್ರಹಗಳ ಪದ ಬದಲಾವಣೆ ಫಲಗಳ ಬಗ್ಗೆ ಬರೀ ರಾಶಿ ಆಧಾರದ ಮೇಲೆ ಹೇಳೋದಿಲ್ಲ. ಸರಿಯಾಗಿ ಯಾವ ಸಮಯಕ್ಕೆ ಪದ ಬದಲಾವಣೆ ಆಗುತ್ತೋ ಆ ಸಮಯಕ್ಕೆ ಒಂದು ಕುಂಡಲಿಯನ್ನು ಹಾಕಿ, ಜನ್ಮ ಕುಂಡಲಿ ರೀತಿಯಲ್ಲಿ ಅದರ ಆಧಾರದ ಮೇಲೆ ನಾನು ಫಲಗಳನ್ನ ತಿಳಿಸ್ತೀನಿ. ನಾನು ಆ ಸಮಯಕ್ಕೆ ಒಂದು ಕುಂಡಲಿ ಹಾಕಿದ್ದೀನಿ. 20 ಅಕ್ಟೋಬರ್ 2020 ಸಂಜೆ 7:23 ರಾಹು ಕೇತು ಪದ ಬದಲಾವಣೆ ಆಗುತ್ತೆ. ಈ ಸಮಯ ISTಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ತಗೊಂಡು ನಾನು ಅದಕ್ಕೊಂದು ಕುಂಡಲಿಯನ್ನು ಹಾಕಿದ್ದೀನಿ. ಅದರಲ್ಲಿ ಗ್ರಹಸ್ಥಿತಿಗಳು ಈ ರೀತಿಯಲ್ಲಿರುತ್ತೆ ವೀಕ್ಷಕರೇ. ಮೇಷಲಗ್ನ, ವೃಷಭ ಅಂದರೆ ಎರಡನೇ ಮನೆಯಲ್ಲಿ ರಾಹು, ಪಂಚಮ ಸ್ಥಾನ ಅಂದರೆ ಸಿಂಹದಲ್ಲಿ ಶುಕ್ರ, ಸಪ್ತಮ ಅಂದರೆ ಏಳನೇ ಮನೆಯಲ್ಲಿ ನೀಚ ರವಿ ಹಾಗೂ ಬುಧ, ಅಷ್ಟಮದಲ್ಲಿ ಅಂದರೆ ವೃಶ್ಚಿಕದಲ್ಲಿ ನೀಚ ಚಂದ್ರ ಹಾಗೂ ಕೇತು, ಭಾಗ್ಯಸ್ಥಾನದಲ್ಲಿ ಅಂದರೆ 9ನೇ ಮನೆಯಲ್ಲಿ ಗುರು, 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ಮಕರದಲ್ಲಿ ಶನಿ, ಹಾಗೂ 12ನೇ ಮನೆ ಅಂದರೆ ವ್ಯಯಸ್ಥಾನದಲ್ಲಿ ಮೀನದಲ್ಲಿ ವಕ್ರಕುಜ. ಅಲ್ಲಿ ಏನಾಗುತ್ತೆ ಅಂದರೆ, ಈ ಕುಂಡಲಿಯಲ್ಲಿ ಹಾಕಿರುವಂಥ ಗ್ರಹಸ್ಥಿತಿಗಳು ಹೇಗಿದೆ ಅಂದರೆ, ಲಗ್ನಾಧಿಪತಿ ಮೇಷ ಲಗ್ನಾಧಿಪತಿ ಕುಜ ಬಂದು 12ನೇ ಮನೆಯಲ್ಲಿ ವಕ್ರಗತನಾಗಿರೋದ್ರಿಂದ ಆ ಎಂಟೈರ್ ಕುಂಡಲಿಗೆ ಬಾಲಾರಿಷ್ಟ ಯೋಗ ಅಂತ ಬರುತ್ತೆ. ಅಂದರೆ ಅಷ್ಟು ಒಳ್ಳೆ ಕುಂಡಲಿ ಅಲ್ಲ ಅದು. ಈ ಗ್ರಹಸ್ಥಿತಿ ವಿಶೇಷ ಏನಂದರೆ, ಈ ಸಮಯಕ್ಕೆ ನಾನು ಹಾಕಿರೋ ಕುಂಡಲಿಯಲ್ಲಿ ಲಗ್ನಾಧಿಪತಿ ಕುಜನಿಗೆ ಆವಾಗ ಹೇಳಿದಂಗೆ ಬಲಹೀನನಾಗಿದ್ದಾನೆ. ಮತ್ತು ಇನ್ನೊಂದು, ಮೂಲತಃ ಇದರ ಅರ್ಥ ಏನು ಅಂದರೆ, ಇನ್ನಷ್ಟು ಕಾಲ ಪ್ರಪಂಚಕ್ಕೆ ಅಷ್ಟು ಶುಭ ಅಲ್ಲ ಅಂತ. ಮತ್ತು ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾನು ಹೇಳೋ ಫಲಗಳು, ನಾನು ಆದಷ್ಟು ಮಟ್ಟಿಗೆ ಸರ್ತಿ ರಾಜಕಾರಣದ ಬಗ್ಗೆ ನಾನು ಮಾತಾಡೋದಿಲ್ಲ. ಯಾಕಂದರೆ ಹಿಂದೆ ನಾನು ಜುಲೈ ತಿಂಗಳಲ್ಲಿ ಹೇಳಿದ್ದೆ, ನಾನು ಚಂದ್ರಗ್ರಹಣದ ಸಮಯದಲ್ಲಿ ಇನ್ನೊಂದು ಸೂರ್ಯಗ್ರಹಣ ಆಯಿತು. ಏನು ಹೇಳಿದ್ದೆ ಅಂದರೆ, ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ಹೆಚ್ಚು ಕಮ್ಮಿ 5-6 ವಿಚಿತ್ರ ಬದಲಾವಣೆಗಳು ಅಥವಾ ವಿಚಿತ್ರ ಘಟನೆಗಳು ನಡೀಬೋದು ಅಂತ. ವಿಚಿತ್ರ ಘಟನೆಗಳು ನಡೀತಾ ಇದೆ, ತಾವೆಲ್ಲ ಮಾಧ್ಯಮದ ನೋಡ್ತಾನೆ ಇದ್ದರೆ ಇನ್ನಷ್ಟು ನಡೆಯುತ್ತೆ. ಆಮೇಲೆ ಇವಾಗ ಈ ಕುಂಡಲಿಗೆ ಸಂಬಂಧಪಟ್ಟಿದ್ದ ವಿಷಯದಲ್ಲಿ, ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದ ವಿಷಯಕ್ಕೆ 60-70 ಫಲಗಳು ಇವಾಗ ನಾವು ತಗೋಬೋದು. ಅಂದರೆ 20 ಡಿಸೆಂಬರ್ 2020 ಅಂತ್ಯದವರೆಗೂ ತಗೋಬೋದು. ಪ್ರಪಂಚಕ್ಕೆ ಸಂಬಂಧಪಟ್ಟಿತ್ತು, ರಾಷ್ಟ್ರಗಳಿಗೆ ಸಂಬಂಧಪಟ್ಟಿದ್ದು ಆಮೇಲೆ ಹೇಳ್ತೀನಿ. ಆರ್ಥಿಕ ಪರಿಸ್ಥಿತಿ ಅಂದರೆ ವರ್ಲ್ಡ್ ಎಕಾನಮಿ ಏರೋಪೇರ್ ಹೆಚ್ಚಾಗಿರುತ್ತೆ. ಹಾಗೆಯೇ ಕುಜನ ಪ್ರಭಾವದಿಂದ ಒತ್ತಡಗಳು, ಎಲ್ರಿಗೂ ಒತ್ತಡ ಜಾಸ್ತಿ ಆಗುತ್ತೆ, ಅಪಘಾತಗಳು ಹೆಚ್ಚಾಗ್ಬೋದು, ಪ್ರಕೃತಿ ವಿಕೋಪಗಳು ಈಗ ನೀವಾಗಲೇ ನೋಡ್ತಾ ಇದ್ದೀರಾ, ಹಾಗೂ ಅಗ್ನಿ ದುರಂತಗಳಿಗೆ ಸದ್ಯಕ್ಕೆ ವಿಶ್ರಾಂತಿ ಸಿಗೋದು ಸ್ವಲ್ಪ ಕಷ್ಟ. ಎರಡನೇ ಮನೆಯಲ್ಲಿ ಅಂದರೆ ಧನಸ್ಥಾನದಲ್ಲಿ ರಾಹು ಇರೋದ್ರಿಂದ ಪ್ರತಿಷ್ಠಿತ ಸರ್ಕಾರಿ ಹುದ್ದೆಗಳಲ್ಲಿರುವಂಥ ಕೆಲವು ವ್ಯಕ್ತಿಗಳು, ಸಾರ್ವಜನಿಕರಿಗೆ ಸೇರಬೇಕಾದ ಆರ್ಥಿಕ ನೆರವು, ಅವರ ಅನ್ಯಾಯದ ಲಾಭಕ್ಕಾಗಿ ದುರ್ಬಳಕೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಧರ್ಮಸ್ಥಾನದಲ್ಲಿ ಅಂದರೆ 9ನೇ ಮನೆಯಲ್ಲಿ ಗುರು ಇರೋದ್ರಿಂದ ಈ ಕೃತ್ಯಗಳು ಬಯಲಾಗುತ್ತೆ, ಹಾಗೆಯೇ ಶಿಕ್ಷೆಗೂ ಇವರುಗಳು ಗುರಿ ಆಗಬಹುದು. ಪಂಚಮದಲ್ಲಿ ಶುಕ್ರ ಇರೋದ್ರಿಂದ ಕೇಂದ್ರ ಸರ್ಕಾರದ ಹೊಸ ನಿಲುವುಗಳಿಂದ ಸ್ತ್ರೀಯರಿಗೆ ಅನುಕೂಲ ಆಗುವಂಥದ್ದು ಸಾಧ್ಯತೆ ಇದೆ. ಕರ್ಮಸ್ಥಾನದಲ್ಲಿ ಕರ್ಮಕಾರಕ ಶನಿ ಇರೋದ್ರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಹೊಸ ಕಾನೂನು ಜಾರಿಗೆ ಬರಬಹುದು. ಅಷ್ಟಮದಲ್ಲಿ ಚಂದ್ರನ ಜೊತೆ ಕೇತು ವೃಶ್ಚಿಕ ರಾಶಿಯಲ್ಲಿ ಅಂದರೆ ಕೀಟರಾಶಿಯಲ್ಲಿರೋದ್ರಿಂದ
ಗುಹ್ಯ ರೋಗಗಳು ಹೆಚ್ಚಾಗುವುದರ ಅದರ ಅರ್ಥ ಏನಂದ್ರೆ ಅಧರ್ಮ ಹೆಚ್ಚಾಗುತ್ತೆ ಅಂತ. ಹಾಗೇನೆ ಸೋಂಕುಗಳ ಸಂಖ್ಯೆ ಕೂಡ ಏರುಪೇರು ಇರುತ್ತೆ. ಮನುಷ್ಯನಿಗೆ ಆಧ್ಯಾತ್ಮಿಕ ಚಿಂತನೆ ಕೂಡ ಹೆಚ್ಚಾಗ್ತಾ ಬರುತ್ತೆ. ಅಫ್ಕೋರ್ಸ್ ಇದೆಲ್ಲ ಸ್ವಲ್ಪ ಉದರ ವೈರಾಗ್ಯ ಅಂತ ಹೇಳಬೇಕಾಗತ್ತೆ. ಇನ್ನು ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ನಾನು ಹೇಳುವಂಥ ಫಲಗಳು ಕೇವಲ 21-25 ದಿನಗಳವರೆಗೂ ಮಾತ್ರ ಅನ್ವಯಿಸುತ್ತೆ. ಯಾಕೆ ಅಂದರೆ ಗುರುಪದ 12 November 2020 ಧನುಸಿಂದ ಮಕರಕ್ಕಾಗುತ್ತೆ. ನಮ್ಮ ಅಯನಾಂಶದ ಪ್ರಕಾರ ಅಂದರೆ ನಮ್ಮ ತಂದೆಯವರ ಅಯನಾಂಶದ ಪ್ರಕಾರ ಬದಲಾವಣೆ ಆಗುತ್ತೆ. ಗುರುಪದ ಬದಲಾವಣೆ ಬಹಳ ವಿಶೇಷ ಸಂಜೆಗೆ ನನ್ನ ಯೂಟ್ಯೂಬಲ್ಲಿ ಸೂಕ್ತ ಸಮಯದಲ್ಲಿ ತಾವು ವೀಕ್ಷಿಸಬಹುದು ವೀಕ್ಷಕರೇ. ಈಗ ಸದ್ಯಕ್ಕೆ ರಾಹುಕೇತು ಪಥ ಬದಲಾವಣೆಯಿಂದ ಈ ಬರೋ 21-25 ದಿನಗಳವರೆಗೂ ಯಾವ ರಾಶಿಗೆ ಯಾವ ರೀತಿ ಫಲಗಳು ಬರಬಹುದು ಅಂತ ನಾನು ತಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ನಾನು ಯಾವಾಗಲೂ ಹೇಳೋ ಹಾಗೆ ನಿಮ್ಮ ನಿಮ್ಮ ಜಾತಕ ಹಾಗೂ ನಿಮ್ಮ ನಿಮ್ಮ ದಶಾಭುಕ್ತಿಗಳು ಬಹಳ ಮುಖ್ಯ. ಅದರ ಆಧಾರದ ಮೇಲೆ ಆಗೋದು. ಅದಕ್ಕೆ ಈಗ ನಾನು ಹೇಳುವಂಥ ರಾಶಿ ಫಲಗಳು ಒಂದು ದಿಕ್ಸೂಚಿಯಾಗಿ ನೀವು ತಗೋಬೇಕಾಗುತ್ತೆ. ಹಾಗೇ ಈ ಫಲಗಳು ಹೆಚ್ಚು ಕಡಿಮೆ 3 ವಾರಗಳಿಗೆ ಅನ್ವಯಿಸೋದ್ರಿಂದ ಎಲ್ಲ ರಾಶಿಯವರಿಗೆ ಎಲ್ಲರಿಗೂ ಒಂದೇ ಪರಿಹಾರ ಈ ರಾಹುಕೇತು ಪಥ ಬದಲಾವಣೆಗೆ ಸಂಬಂಧಪಟ್ಟಿದ್ದ ವಿಷಯದಲ್ಲಿ. ನೋಡಿ ವೀಕ್ಷಕರೇ, ಕೋದಂಡ ರಾಶಿ ಧನುಸ್ಸಲ್ಲಿ ಗುರು ಸ್ವಕ್ಷೇತ್ರದಲ್ಲಿರೋದ್ರಿಂದ ಈ ರಾಹುಕೇತು ಪಥ ಬದಲಾವಣೆದು ಏನೇ ದೋಷಗಳಿದ್ರು ಯಾವುದೇ ರಾಶಿಯವರಿಗೆ ಶ್ರೀರಾಮಂದು ಆರಾಧನೆ ಮಾಡಿದ್ರೆ ಬಹಳ ಒಳ್ಳೆಯದು. ಶ್ರೀರಾಮ ರಕ್ಷದು ಸ್ತೋತ್ರದ್ದು ಒಂದು ಮುಖ್ಯವಾದ ಶ್ಲೋಕವನ್ನು ನಾನು ಇವಾಗ ತಿಳಿಸ್ತಾ ಇದ್ದೀನಿ. ಆ ಶ್ಲೋಕವನ್ನು ತಾವೆಲ್ಲರೂ ಬೆಳಗ್ಗೆ ಮುಂಜಾನೆ 40 ಬಾರಿ ಹಾಗೆ ಸೂರ್ಯಾಸ್ತಮದಂತೆ 40 ಬಾರಿ ಉತ್ತರಾಭಿಮುಖ ಜಪ ಮಾಡ್ತಾ ಬಂದರೆ ಅಂದರೆ ಪಾರಾಯಣ ಮಾಡ್ತಾ ಬಂದರೆ ನಿಮಗೆ ರಾಹು ಕೇತು ಪಥ ಬದಲಾವಣೆ ಆಗಿರುತ್ತೆ. ಕೆಲವು ದೋಷಗಳು ದೂರ ಆಗುತ್ತೆ, ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ಈ ಮಂತ್ರ ಈ ರೀತಿಯಲ್ಲಿ ಬರುತ್ತೆ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವ ನೇತ್ರಂ ರಘುವಂಶನಾಥಂ ಕಾರುಣ್ಯ ರೂಪಂ ಕರುಣಾಕರಂ ತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ ಅಂತ ಬರುತ್ತೆ. ಈ ಶ್ಲೋಕವನ್ನು ಈ ಸಂಚಿಕೆ ಕಡೆಯ ಭಾಗದಲ್ಲಿ ಮತ್ತೊಮ್ಮೆ ನಾನು ಹೇಳ್ತೀನಿ. ರಾಶ್ಯಾಧಿಪತಿ ಕುಜ 12 ಮನೆಯಲ್ಲಿರೋದ್ರಿಂದ ಮೇಷರಾಶಿಯವರೆಗೆ ನಾನು ಹೇಳ್ತಾ ಇದ್ದೀನಿ. ನಿದ್ದೆ ಕೆಡುತ್ತವ್ರಿಗೆ 12 ಮನೆ ನಾವು ಶಯನಸ್ಥಾನ ಅಂತ ಹೇಳ್ತೀವಿ. 12ನೇ ಮನೆಗೆ ಇನ್ನೊಂದು ಹೆಸರೇನು ಅಂದರೆ ವ್ಯಯಸ್ಥಾನ ಅಂತ. ಹೀಗಾಗಿ ಮೇಷರಾಶಿಯವರಿಗೆ ಖರ್ಚು ಬಹಳ ಜಾಸ್ತಿ ಆಗುತ್ತೆ. ದ್ವಿತೀಯದಲ್ಲಿ ರಾಹು ಇರೋದ್ರಿಂದ 2ನೇ ಮನೆ ಮನುಷ್ಯನ ದೇಹದಲ್ಲಿ ಬಾಯಿನ ಸುಟ್ಟಿಸುತ್ತೆ, ಬಾಯಲ್ಲಿ ಹುಣ್ಣಾಗುವಂಥ ಸಾಧ್ಯತೆ ಇರುತ್ತೆ. ಸಂಭಾವಿತ ಗೃಹಿಣಿಯರಿಗೆ ಗರ್ಭಧಾರಣೆ ಭಾಗ್ಯ, ದಾಂಪತ್ಯದಲ್ಲಿ ಸ್ವಲ್ಪ ಅಶಾಂತಿ ಇರುತ್ತೆ. 8ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಮೂಲವ್ಯಾಧಿ ಉಲ್ಬಣ ಹಾಗೂ ಗಾಯಗಳು. ನಾನು ಎಷ್ಟೋ ಸತಿ ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾರ ಜಾತಕದಲ್ಲಿ 8ನೇ ಮನೆಯಲ್ಲಿ ಕೇತು ಇರುತ್ತೋ ಸಾಕಷ್ಟು ಕೇಸುಗಳನ್ನು ನೋಡಿದ ಹಾಗೆ ಸ್ಪೆಸಿಫಿಕ್ ಆಗಿ ಏನಲ್ ಡಿಸೀಸಸ್ ಅಂತಂದರೆ ಮೂಲವ್ಯಾಧಿ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಈ ರಾಶಿಯವರಿಗೆ ತಾತ್ಕಾಲಿಕವಾಗಿ ಯಾರಿಗಿದೆಯೋ ಇದು ಅದು ತಾತ್ಕಾಲಿಕವಾಗಿ ಸ್ವಲ್ಪ ಉಲ್ಬಣ ಆಗ್ಬೋದು. ಹಾಗೆಯೇ ಪಿತೃಸ್ಥಾನದಲ್ಲಿ ಗುರು ಇರೋದ್ರಿಂದ ತಂದೆಗೆ ಒಳ್ಳೆಯದು, ತಂದೆಯಿಂದನೂ ಒಳ್ಳೆಯದು. ಕರ್ಮಸ್ಥಾನಾಧಿಪತಿ ಶನಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ವೃತ್ತಿಯಲ್ಲಿ ಏಳಿಗೆ ಆಗುತ್ತೆ. ಆದರೆ ಬಹಳ ಮುಖ್ಯ ಏನಂದರೆ ಕುಜನ ಮೇಲೆ, ರಾಶ್ಯಾಧಿಪತಿ ಕುಜನ ಮೇಲೆ ವಕ್ರ ಶನಿದು ತೃತೀಯ ದೃಷ್ಟಿ, ಶನಿದು ದೃಷ್ಟಿ, ವಕ್ರ ಶನಿ ಅಲ್ಲ ಬರೀ ಶನಿ ದೃಷ್ಟಿ ಇರೋದ್ರಿಂದ ಈ ಮೇಷರಾಶಿಯವರಿಗೆ ಈ ದೀಪಾವಳಿ ಮತ್ತು December 14 ಒಂದು ಗ್ರಹಣ ಇದೆ, ಅಷ್ಟೊತ್ತಿಗೆ ವೃತ್ತಿಯಲ್ಲೂ ಸ್ವಲ್ಪ ತಾತ್ಕಾಲಿಕವಾಗಿ ತೊಂದರೆಗಳುಂಟಾಗಬಹುದು. ನೆಕ್ಸ್ಟ್ ಬಂದು ವೃಷಭ ರಾಶಿ. ರಾಶಿಯಲ್ಲಿ ರಾಹು ಪದೇ ಪದೇ ಸೋಂಕು, ಹಣದ ವಿಷಯದಲ್ಲಿ ವಂಚನೆ ಆಗುವಂಥ ಸಾಧ್ಯತೆ ಇರುತ್ತೆ. ಯಾರಿಗೂ ನೀವು ಪ್ರಾಮಿಸರಿ ನೋಟ್ಸು ಇದೆಲ್ಲ ಮಾಡ್ಕೊಡಕ್ಕೆ ಹೋಗ್ಬಿಡಿ. ರಾಶ್ಯಾಧಿಪತಿ ಶುಕ್ರ ಸಿಂಹದಲ್ಲಿರೋದ್ರಿಂದ ಪಿತ್ತದೋಷ ಹಾಗೂ ವಾಂತಿ ಫೀಲಿಂಗ್ ಪದೇ ಪದೇ ಬರಬಹುದು. ಅದಕ್ಕೆ ಪಿತ್ತ ಉತ್ಪತ್ತಿ ಆಗುವಂಥ ಪದಾರ್ಥಗಳನ್ನ ಜಾಸ್ತಿ ಸೇವಿಸಬೇಡಿ. ಫ್ರೈಡ್ ಫುಡ್ಸು, ಕಡಲೆಕಾಯಿ ಬೀಜ ಅಂಥದ್ದೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಸಪ್ತಮದಲ್ಲಿ ನೀಚ ಚಂದ್ರ ಹಾಗೂ ಕೇತು ಇರೋದ್ರಿಂದ 3ನೇ ವ್ಯಕ್ತಿಯಿಂದ ದಾಂಪತ್ಯಕ್ಕೆ ಸ್ವಲ್ಪ ತೊಂದರೆಗಳುಂಟಾಗ್ಬೋದು. ಅದಕ್ಕೆ ಸಂಸಾರದಲ್ಲಿ 3ನೇ ವ್ಯಕ್ತಿ ಏನಾದರೂ ಬಂದು ಮಾತಾಡೋಕ್ಕೆ ಬಂದರೆ
ಯಾರಾದ್ರಲ್ಲಿ ಸಂಬಂಧಿಕರಲ್ಲಿ ಸ್ನೇಹಿತರಲ್ಲಿ ದಯವಿಟ್ಟು ಅವ್ರನ್ನ ನೀವು ಎನ್ಕರೇಜ್ ಮಾಡ್ಕೋಬಿಡಿ, ಸ್ವಲ್ಪ ದೂರ ಇಟ್ಬಿಡಿ. ಅಷ್ಟಮದಲ್ಲಿ ಗುರು ಇರೋದ್ರಿಂದ ಆಸ್ತಿ ಲಾಭ ಆಗುವಂಥ ಸಾಧ್ಯತೆ ಇದೆ, ಹಾಗೆ ತಂದೆಗೂ ಶುಭ ಆಗುತ್ತೆ, ಹಾಗೆಯೇ ಭೂಮಿ ಅಥವಾ ಮನೆಯ ಭಾಗ್ಯ ಇರುತ್ತೆ. ಇನ್ನು ಮಿಥುನ ತೃತೀಯದಲ್ಲಿ ಶುಕ್ರ ಇರೋದ್ರಿಂದ ಅಕ್ಕ ಅಥವಾ ತಂಗಿಗೆ, ಮೂರನೇ ಮನೆಗೆ ನಾವು ಭ್ರಾತೃಸ್ಥಾನ ಅಂತಿದ್ವಿ. ಭ್ರಾತೃಸ್ಥಾನ ಅಂದರೆ ಬರೀ ಅಣ್ಣತಮ್ಮಂದ್ರದಲ್ಲ ಅಕ್ಕ ತಂಗಿರು ಆಗ್ತಾರೆ. ಇಲ್ಲಿ ಶುಕ್ರ ಇರೋದ್ರಿಂದ ಅಕ್ಕ ಅಥವಾ ತಂಗಿಗೆ ಶುಭ. ರಾಶ್ಯಾಧಿಪತಿ ಬುಧ ಪಂಚಮದಲ್ಲಿರೋದ್ರಿಂದ ಶೇರ್ ಮಾರ್ಕೆಟಲ್ಲಿ ಸ್ವಲ್ಪ ಲಾಭಗಳು ಬರ್ಬೋದು. ಹಿಂದೆ ಮಾಡಿದ ಹೂಡಿಕೆಗಳಿಂದ ಇವಾಗ ಮಾಡೋಕ್ಕೆ ಹೋಗಬೇಡಿ. ಸ್ತ್ರೀಯರಿಗೆ ಸ್ವಲ್ಪ ಮೈಲ್ಡಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬರ್ಬೋದು, ಪೀರಿಯಡ್ ಫ್ಲಕ್ಚುಯೇಷನ್ಸು ಮತ್ತು ಪ್ರೀಮೆನ್ಸ್ಟ್ರಲ್ ಇರಿಟೆಬಿಲಿಟಿ ಈ ರೀತಿಯಲ್ಲಿ ಆಗ್ಬೋದು. ಸಪ್ತಮದಲ್ಲಿ ಗುರು ಇರೋದ್ರಿಂದ ಸಂಭಾವಿತರಿಗೆ ಮದುವೆ ನಿಶ್ಚಯ ಆಗುವಂಥ ಸಾಧ್ಯತೆ ಇದೆ. ಅಷ್ಟಮದಲ್ಲಿ ಅಷ್ಟಮಾಧಿಪತಿ ಶನಿ ಇರೋದ್ರಿಂದ, ಹಾಗೆಯೇ ಹತ್ತನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ವಕ್ರ ಕುಜ ಇರೋದ್ರಿಂದ ಅನಿರೀಕ್ಷಿತ ಆಸ್ತಿ ಲಭ್ಯ. ಅಂದರೆ ನೌಕರಿಯಲ್ಲಿ ಆದರೆ ನೌಕರಿಯಲ್ಲಿ ಒತ್ತಡ ಇರುತ್ತೆ ಹಾಗೂ ತೊಂದರೆ. ಕುಜನ ಚತುರ್ಥ ದೃಷ್ಟಿ ಮಿಥುನದ ಮೇಲಿರೋದ್ರಿಂದ ಪದೇ ಪದೇ ತಲೆ ಸಿಡಿತ, ಬಹುಶಃ ಮೈಗ್ರೇನ್ ಥರ ಅನ್ಬೋದು. ನಿಮ್ಮ ನಿಮ್ಮ ಜಾತಕಗಳಲ್ಲಿ ಮಿಥುನದಲ್ಲಿ ಕುಜ ಇದ್ದರೆ ಅಥವಾ ಕುಜನ ದೃಷ್ಟಿ ಇದ್ದರೆ ಮಿಥುನ ಬಂದು ಮೆದುಳನ್ನು ಮತ್ತು ಅಲ್ಲಿ ನರ್ವ್ ಸೆಂಟರ್ಸ್ನ ಸೂಚಿಸುತ್ತೆ. ಸಾಧಾರಣವಾಗಿ ಮಿಥುನಕ್ಕೂ ಕುಜನ ಸಂಬಂಧ ಇದ್ದರೆ ಅವ್ರಿಗೆ ಸ್ಪ್ಲಿಟಿಂಗ್ ಹೆಡ್ಡೇಕ್ಸ್ ಬರ್ಬೋದು ಅಥವಾ ಮೈಗ್ರೇನ್ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಸ್ಟ್ರೆಸ್ ಮಾಡ್ಕೊಳ್ಳೋದು ಕಡಿಮೆ ಮಾಡ್ಕೋಬೇಕು. ನೆಕ್ಸ್ಟು ಕಟಕರಾಶಿ. ರಾಶ್ಯಾಧಿಪತಿ ಚಂದ್ರನ ಜೊತೆ ಕೇತು ಪಂಚಮದಲ್ಲಿರೋದ್ರಿಂದ ಪ್ರೇಮಿಗಳಿಗೆ ಸ್ವಲ್ಪ ಅಶುಭ, ಹಾಗೆಯೇ ಗರ್ಭಿಣಿಯರು ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗುತ್ತೆ. ದ್ವಿತೀಯದಲ್ಲಿ ಶುಕ್ರ ಇದ್ದರೆ ಬಾಯಿನ ಚಪ್ಪಲ ಹೆಚ್ಚುತ್ತೆ, ಹೀಗಾಗಿ ಅದು ಇದು ತಿಂದು ಸ್ವಲ್ಪ ಆರೋಗ್ಯ ಕೆಡಿಸ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಕರ್ಕಾಟಕ ರಾಶಿಯವರು ಸ್ವಲ್ಪ ನೀವು ಡಯಟ್ ಮಾಡಿಬಿಡಿ, ಬಟ್ ಸ್ವಲ್ಪ ನಾರ್ಮಲ್ ಫುಡ್ ತೊಗೊಳ್ಳಿ ಅಷ್ಟೇ, ಭಾಳ ಚಪ್ಪಲ ತೀರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ವ್ಯಯಾಧಿಪತಿ ಬುಧ ನಾಲ್ಕನೇ ಮನೆಯಲ್ಲಿರೋದ್ರಿಂದ ನಿವೇಶನ ಖರೀದಿ ಇದ್ದರೆ ಮುಂದೂಡಿ, ಯಾಕಂದರೆ ಕರ್ನಾಟಕ ರಾಶಿಗೆ ಬುಧ ಬಂದು ಅಶುಭ ಗ್ರಹ ಆಗ್ತಾನೆ. ಅಲ್ಲಿಂದ ನಾಲ್ಕನೇ ಮನೆಯಲ್ಲಿ ಬುಧ ಇದ್ದರೆ ಏನಾಗುತ್ತೆ ಅಂದರೆ ಲಾಸ್ ಥ್ರೂ ಇನ್ವೆಸ್ಟ್ಮೆಂಟ್ ಆನ್ ಲ್ಯಾಂಡ್ ಅಂತ ಆಗ್ಬೋದು. ಸ್ವಲ್ಪ ಮುಂದೂಡಿ, ನಿಮಗೆ ಟೆಂಪ್ಟಿಂಗ್ ಆಫರ್ಸ್ ಬರ್ಬೋದು ಆದರೆ ಮುಂದೂಡಿ. ವ್ಯಾಜ್ಯಕ್ಕೆ ಸಂಬಂಧಪಟ್ಟ ಮುಖ್ಯ ಕೆಲಸಗಳಿಗೂ ಅದು ಸ್ವಲ್ಪ ಒಳ್ಳೆಯದು, ಅಂದರೆ ನಡೀತಾರಂಥ ವ್ಯಾಜ್ಯಗಳೇನಿದ್ರೆ ನ್ಯಾಯಬದ್ಧವಾಗಿದ್ದರೆ ನಿಮಗೇನಾದರೂ ಅದರಿಂದ ಅನುಕೂಲ ಆಗ್ಬೋದು. ಆಗಾಗ ಸ್ವಲ್ಪ ಹೊಟ್ಟೆ ನಾವು ಕಾಣಿಸ್ಕೋಬೋದು, ನಿರ್ಲಕ್ಷಿಸಬೇಡಿ. ಪಿತೃಸ್ಥಾನದಲ್ಲಿ ಕುಜ ಇರೋದ್ರಿಂದ ತಂದೆಗೆ ಅಶುಭ. ಹನ್ನೊಂದನೇ ಮನೆ ಅಂದರೆ ಮಿತ್ರಸ್ಥಾನದಲ್ಲಿ ರಾಹು ಇರೋದ್ರಿಂದ ಸ್ನೇಹಿತರಿಂದ ವಂಚನೆ, ಸೊ ದುಡ್ಡಿನ ವ್ಯವಹಾರಗಳು ಯಾರ ಹತ್ರನೂ ಇಟ್ಕೊಳ್ಳೋಕೆ ಹೋಗಬೇಡಿ. ಸಿಂಹ ರಾಶಿಯಲ್ಲೇ ಶುಕ್ರ ಇರೋದ್ರಿಂದ ಶುಭ ಕಾರ್ಯಗಳು, ಸಂಭಾವಿತರಿಗೆ ಕಲ್ಯಾಣ ಯೋಗ. ಅಂದರೆ ಸಂಭಾವಿತರು ಅಂದರೆ ಇಷ್ಟು ದಿವಸಗಳಿಂದ ನೀವು ಟ್ರೈ ಮಾಡ್ಕೊಂಬಂದಿರ್ತಾರೆ, ಏನೂ ಆಗಿರೋದಿಲ್ವಲ್ಲ, ಸೊ ಆ ಪ್ರಯತ್ನಗಳಿಗೇನಾದರೂ ನಿಮಗೆ ಫಲ ಸಿಗ್ಬೋದು. ಕರ್ಮಸ್ಥಾನದಲ್ಲಿ ರಾಹು ಇರೋದ್ರಿಂದ ಸರ್ಕಾರದಿಂದ ತೊಂದರೆ, ಅದಕ್ಕೆ ದಯವಿಟ್ಟು ಸರ್ಕಾರಕ್ಕೆ ವಿರುದ್ಧವಾಗಿ ಇರೋ ಕೆಲಸಗಳು ಮಾಡೋಕ್ಕೆ ಹೋಗಬೇಡಿ. ಮಾತೃಸ್ಥಾನದಲ್ಲಿ ನೀಚ ಚಂದ್ರನಿಂದ ತಾಯಿಗೆ ಅಶುಭ. ಪಂಚಮ ಸ್ಥಾನದಲ್ಲಿ ಗುರು ಇರೋದ್ರಿಂದ ಗೃಹಿಣಿಯರಿಗೆ ಗರ್ಭಧಾರಣೆ ಭಾಗ್ಯ ಇರ್ಬೋದು. ಆರನೇ ಮನೆಯಲ್ಲಿ ಶನಿ ಶತ್ರು ನಕ್ಷತ್ರ ಅಂದರೆ ಉತ್ತರಾಷಾಢ ನಕ್ಷತ್ರದಲ್ಲಿ ಇರೋದ್ರಿಂದ ಶತ್ರು ಬಾಧೆ ಹೆಚ್ಚಾಗುತ್ತೆ, ಆದರೆ ರಕ್ಷಣೆನೂ ಇಡುತ್ತೆ. ಎದೆ ಅಥವಾ ಹೊಟ್ಟೆ ಭಾಗದಲ್ಲಿ ಸಣ್ಣ ಶಸ್ತ್ರಚಿಕಿತ್ಸೆ ಅಥವಾ ಸಣ್ಣ ಗಾಯ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಉದ್ಯಮಗಳಿಗೆ ಈ ರಾಶಿ ಸಿಂಹ ರಾಶಿ ಉದ್ಯಮಿಗಳಿಗೆ ಸ್ವಲ್ಪ ಕಷ್ಟ ಇದೆ, ಅದಕ್ಕೆ ಭಾಳ ಹೂಡಿಕೆಗಳು ಭಾಳ ಹೊಸ ಇನ್ವೆಸ್ಟ್ಮೆಂಟ್ಸು ಡೈವರ್ಸಿಫಿಕೇಷನ್ನು ಎಕ್ಸ್ಪೆನ್ಷನ್ಸು ಮಾಡೋಕ್ಕೆ ಹೋಗಬಿಡಿ ಸದ್ಯಕ್ಕೆ. ಇನ್ನು ಕನ್ಯಾ ಸಪ್ತಮದಲ್ಲಿ ವಕ್ರ ಕುಜ ಇರೋದ್ರಿಂದ ದಾಂಪತ್ಯದಲ್ಲಿ ಬಿರುಕು ಅಥವಾ ಘರ್ಷಣೆ, ಕೆಲಸಕ್ಕೆ ಬಾರದ ವಿಷಯಗಳು ಆರ್ಗ್ಯುಮೆಂಟ್ಸ್ ಆಗ್ಬೋದು. ಎರಡನೇ ಮನೆಯಲ್ಲಿ ನೀಚ ರವಿ ಇರೋದ್ರಿಂದ ದಂತಕ್ಷಯ ಕೂಡ ಆಗ್ಬೋದು. ನಿಮ್ಮ ನಿಮ್ಮ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ರವಿ ಇದ್ದರೆ ಸಾಧಾರಣವಾಗಿ ಬೇಗ ನಿಮಗೆ ಹಲ್ಲಿನಕ್ಕೆ ಸಂಬಂಧಪಟ್ಟು ತೊಂದರೆಗಳು ಉಂಟಾಗ್ಬೋದು. ತೃತೀಯದಲ್ಲಿ ನೀಚ ಚಂದ್ರ ಹಾಗೂ ಕೇತುರಿಂದ ಪ್ರಯಾಣದ ಸಮಯದಲ್ಲಿ, ತೃತೀಯ ಅಂದರೆ ಮೂರನೇ ಮನೆ ಹೌಸ್ ಆಫ್ ಟ್ರಾವೆಲ್ ಅಂತೀವಿ, ಸಣ್ಣ ಜಲಗಂಡಾಂತರ ಆಗುವಂಥ ಸಾಧ್ಯತೆ ಇರುತ್ತೆ. ನಾಲ್ಕನೇ ಮನೆಯಲ್ಲಿ ಗುರು ಇರೋದ್ರಿಂದ ತಾಯಿಯಿಂದ ಲಾಭ ಹಾಗೂ ಹೊಸ ವಾಹನ ಕೂಡ ನಿಮಗೆ ಲಭ್ಯ ಆಗ್ಬೋದು. ಪಂಚಮದಲ್ಲಿ ಶನಿ ಇರೋದ್ರಿಂದ ಗರ್ಭಿಣಿಯರು ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ. ಪಿತೃಸ್ಥಾನದಲ್ಲಿ ರಾಹು ಇರೋದ್ರಿಂದ ತಂದೆಗೆ ಸ್ವಲ್ಪ ಅಶುಭ. ಈ ಪಂಚಮದಲ್ಲಿ ಶನಿ ಇದ್ದರೆ ಸಾಧಾರಣವಾಗಿ ಏನಾಗುತ್ತೆ ಅಂದರೆ ದೃಷ್ಟಿಗಳಿಂದ ತೊಂದರೆ ಬಹಳ ಜಾಸ್ತಿ ಆಗುತ್ತೆ.
ಅದಕ್ಕೆ ಮತ್ತೆ ಪಂಚಮ ಬಂದು ನಾವು ಗರ್ಭಕೋಶನ ಸೂಚಿಸುತ್ತೆ. ಸೊ ಗರ್ಭಧಾರಣೆ ಆಗಿರೋಂಥವರು ಗರ್ಭಿಣಿಯರು ಈ ಸಮಯದಲ್ಲಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು ರಿಲೇಟಿವ್ಸ್ ಇರ್ಬೋದು ಬಹಳ ಹತ್ತಿರ ಸೇರಿಸ್ಕೊಳಕ್ಕೆ ಹೋಗ್ಬಿಡಿ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಊಹಿಸೋ ಶಕ್ತಿ ನಿಮಗೆ ಖಂಡಿತವಾಗಿರೋದಿಲ್ಲ. ಅದರಿಂದ ದೃಷ್ಟಿಗಳಿಂದನೂ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ತುಲ ರಾಶಿಯಲ್ಲಿ ನೀಚ ರವಿ ಇರೋದ್ರಿಂದ ಸ್ವಲ್ಪ ತಲೆಯಲ್ಲಿ ಕೂದಲು ಉದುರ್ಬೋದು. ಲಗ್ನದಲ್ಲಿ ರಾಶಿಯಲ್ಲಿ ಸಾಧಾರಣವಾಗಿ ಸೂರ್ಯ ಇದ್ದರೆ ಆ ಟೈಮಲ್ಲಿ ತಲೆಯಲ್ಲಿ ಸ್ವಲ್ಪ ಕೂದಲು ಉದುರೋದು ಸಾಧ್ಯತೆ ಇರುತ್ತೆ. ನೀವು ನಿಮ್ಮ ಡಾಕ್ಟರ್ ಹತ್ರ ಸಲಹೆ ಪಡ್ಕೊಳ್ಳಿ. ಸ್ವಲ್ಪ ಧನಾಗಮನ ಆದ್ರೂ ಯಾಕೆಂದರೆ ರವಿ ಬಂದು 11ನೇ ಅಧಿಪತಿ ತುಲಾಗೆ, ಆದರೆ ತುಲಾಗೆ ರವಿ 11ನೇ ಅಧಿಪತಿ ಆದ್ರೂ ಅವನು ಅಷ್ಟು ಶುಭಗ್ರಹ ಅಲ್ಲ. ಅವನು ಖರ್ಚು ಹೆಚ್ಚಾಗ್ಬೋದು, ರೋಗಸ್ಥಾನದಲ್ಲಿ ಪೂಜೆ ಇರೋದ್ರಿಂದ ಅನಾರೋಗ್ಯ ಪದೇ ಪದೇ, ಹಾಗೇನೋ ಪದೇ ಪದೇ ಮಂಡಿಯಲ್ಲಿ ಹಾಗೂ ಭುಜಗಳಲ್ಲಿ ಹಾಗೂ ಬೆನ್ನಲ್ಲಿ ವಿಚಿತ್ರವಾಗಿ ನೋವುಗಳು ಕಾಣಿಸ್ಕೋಬೋದು. ಇದಕ್ಕೆ ಗಾಬರಿ ಕೊಡೋಂಥದ್ದೇನಿಲ್ಲ, ಸರಿಯಾಗಿ ವ್ಯಾಯಾಮ ಮಾಡಿಕೊಂಡು ಸರಿಯಾಗಿ ಆಹಾರ ತೊಗೊಂಡು ಸ್ಟ್ರೆಸ್ ಮಾಡಿಕೊಳ್ಳದೇ ಇರಿ. ದ್ವಿತೀಯದಲ್ಲಿ ಜಲತತ್ವ ರಾಶಿಯಲ್ಲಿ ನೀಚ ಚಂದ್ರ ಹಾಗೂ ಕೇತು ಇರೋದ್ರಿಂದ ENT ಪ್ರಾಬ್ಲಮ್ಸು ಸ್ವಲ್ಪ ಹೆಚ್ಚಾಗ್ಬೋದು. ತೃತೀಯದಲ್ಲಿ ಗುರು ಇರೋದ್ರಿಂದ ಪುಣ್ಯಕ್ಷೇತ್ರ ಪ್ರಯಾಣ. ನಾಲ್ಕನೇ ಮನೆಯಲ್ಲಿ ಶನಿ ಸೂರ್ಯನ ನಕ್ಷತ್ರದಲ್ಲಿರೋದ್ರಿಂದ ತಾಯಿಗೆ ಅನಾರೋಗ್ಯ, ತಾಯಿ ಜೊತೆ ವಿರಸ ಕೂಡ. ದಯವಿಟ್ಟು ನಿಮ್ಮ ತಾಯಿ ಹತ್ರ ಆರ್ಗ್ಯುಮೆಂಟ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಷಷ್ಠದಲ್ಲಿ ಕುಜನ ಪ್ರಭಾವದಿಂದ ಪ್ರತ್ಯೇಕವಾಗಿ ತುಲಾರಾಶಿಯ ಚಿತ್ತ ಹಾಗೂ ಸ್ವಾತಿ ನಕ್ಷತ್ರದವರಿಗೆ ಸಾಲಗಾರರಿಂದ ಸ್ವಲ್ಪ ಹಿಂಸೆ ಬಾಧೆ. ಪತಿ ಅಥವಾ ಪತ್ನಿ ಅನಾರೋಗ್ಯ ಮತ್ತು ಬಹಳ ದಣಿವಿರುತ್ತೆ, ತುಲಾರಾಶಿಯವರಿಗೆ ಬಹಳ ಸ್ಟ್ರೇನ್ ಆಗ್ತಾ ಇರೋದು. ಇನ್ನು ವೃಶ್ಚಿಕ ರಾಶಿಯಲ್ಲೇ ನೀಚ ಚಂದ್ರ ಹಾಗೂ ಕುಜ ಇರೋದ್ರಿಂದ ನಂಬಿದವರಿಂದ ವಂಚನೆ, ಮಾನಸಿಕ ಅಸ್ವಸ್ಥತೆ, ಪದೇ ಪದೇ ಸೋಂಕುಗಳು. ರಾಶಿಯಾಧಿಪತಿ ಕುಜ ಪಂಚಮದಲ್ಲಿದ್ದರೆ ಧನಾಗಮನ, ಧೈರ್ಯ, ಹಿಂದೆ ಮಾಡಿದ ಹೂಡಿಕೆಯಿಂದ ಲಾಭ. ಈ ರಾಶಿಯ ಗರ್ಭಿಣಿಯರು ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಆಮೇಲೆ ಗರ್ಭಧಾರಣೆ ಮಾಡುವಂಥವರು ಸ್ವಲ್ಪ ಮುಂದೂಡಿದ್ರೆ ಬಹಳ ಒಳ್ಳೆಯದು. ಹಾಗೆಯೇ ವೃಶ್ಚಿಕಕ್ಕೆ ಪಂಚಮದಲ್ಲಿ ಕುಜ ಇರೋದ್ರಿಂದ ಅವರ ಮಕ್ಕಳಿಂದ ಅವ್ರ ಕೀರ್ತಿ ಪ್ರತಿಷ್ಠೆಗೂ ಸ್ವಲ್ಪ ಧಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ. ಪಂಚಮ ಕುಜನಿಂದ ಮಕ್ಕಳಿಂದ ತೊಂದರೆ ಹಾಗೂ ಹಿಂಸೆ. ಸಪ್ತಮದಲ್ಲಿ ರಾಹು ಇರೋದ್ರಿಂದ ಮದುವೆಯಲ್ಲೂ ವಂಚನೆ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಯಾವುದು ಫೈನಲೈಸ್ ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ಅನಿರೀಕ್ಷಿತ ಕಾರಣಗಳಿಂದ ಗೃಹ ಬದಲಾವಣೆ, ಅಂದರೆ ಇಷ್ಟ ಇಲ್ಲದರೂ ನಿಮ್ಮ ಮನೆ ಚೇಂಜ್ ಮಾಡುವಂಥ ಪರಿಸ್ಥಿತಿ ಬರಬಹುದು. ಧನುಸ್ಸು ಜನ್ಮ ಗುರು ನರೋ ದುಃಖಂ, ಮನಸ್ಸಿಗೆ ಅಶಾಂತಿ ಮತ್ತು ಡಯಾಬಿಟಿಸ್ ಪೇಷಂಟ್ಸ್ಗೆ ಉಲ್ಬಣ ಆಗುವಂಥ ಸಾಧ್ಯತೆ. ಡಯಾಬಿಟಿಸ್ ಅಂತ ಯಾಕೆ ಹೇಳಿದ್ದೀನಿ ಅಂದರೆ ಗುರು ಬಂದು ಪಿತ್ತಕೋಶನ ಸೂಚಿಸ್ತಾನೆ. ಜನ್ಮ ರಾಶಿಯ ಮೇಲೆ ಗುರು ಬಂದಾಗ ಸಾಧಾರಣವಾಗಿ ಲಿವರ್ ಫಂಕ್ಷನಿಗೂ ಅಷ್ಟಕ್ಕೆ ಸಮಾಧಾನವಾಗಿ ಇರೋದಿಲ್ಲ. ಕುಟುಂಬ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಚುಚ್ಚು ಮಾತುಗಳಿಂದ ಸಂಸಾರದಲ್ಲಿ ಸುಖ ಇರಲ್ಲ. ನಿಮ್ಮ ಮನೆ ಮಂದಿ ಇರ್ತಾರಲ್ಲ ಅಥವಾ ಸಂಬಂಧಿಕರು ಯಾರಾದರೂ ಕೆಣಕ್ ತರ್ತಾರೆ, ಏನಾದರೂ ಚುಚ್ಚು ಮಾತಾಡ್ತಾ ಇರ್ತಾರೆ, ಜಾಸ್ತಿ ಗಮನ ಕೊಡೋಕೆ ಹೋಗ್ಬಿಡಿ. ನಾಲ್ಕನೇ ಮನೆಯಲ್ಲಿ ಕುಜ ಇರೋದ್ರಿಂದ ವಾಹನ ಅಪಘಾತ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ 2-wheelers ದಯವಿಟ್ಟು ಇದು ಅವಾಯ್ಡ್ ಮಾಡಿಕೊಳ್ಳಿ. ಹಾಗೆಯೇ ಸಾಧಾರಣವಾಗಿ ಸೂರ್ಯ ಅಸ್ತಮದ ನಂತರ ಟ್ರಾವೆಲಿಂಗ್ ಇಟ್ಕೊಳ್ಳೋಕೆ ಹೋಗ್ಬಿಡಿ. ತಾಯಿ ಯೋಗಕ್ಷೇಮಕ್ಕೂ ಒಳ್ಳೆಯದಲ್ಲ. ಅಗ್ನಿ ಅಥವಾ ವಿದ್ಯುತ್ತಿಂದ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಶತ್ರುಬಾಧೆ ತಾತ್ಕಾಲಿಕವಾಗಿ ಕಡಿಮೆ ಆಗುತ್ತೆ. ತಾತ್ಕಾಲಿಕವಾಗಿ ಪಿತೃಸ್ಥಾನದಲ್ಲಿ ಶುಕ್ರನ ಪ್ರಭಾವದಿಂದ ತಂದೆ ಜೊತೆ ವ್ಯಾಜ್ಯ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಧನುರಾಶಿಗೆ ಶುಕ್ರ ಒಂದು ಅಶುಭ ಗ್ರಹ, ಷಷ್ಠಿ ಆಗಬೇಕು. ಸಿಕ್ಸ್ ಇಸ್ ಕಾಲ್ ದ ಹೌಸ್ ಆಫ್ ಲೀಗ್ಯಾಲಿಟಿ ಅಂತ. ಕರ್ಮಸ್ಥಾನಾಧಿಪತಿ ಬುಧ ಲಾಭದಲ್ಲಿರೋದ್ರಿಂದ ನೌಕರಿಯಲ್ಲಿ ಅನುಕೂಲ. ಶಯನಸ್ಥಾನದಲ್ಲಿ ನೀಚ ಚಂದ್ರ ಹಾಗೂ ಕೇತು ಇರೋದ್ರಿಂದ ಸ್ವಲ್ಪ ದುಸ್ವಪ್ನಗಳು. ಅದಕ್ಕೆ ರಾತ್ರಿ ಮಲಗಬೇಕಾದ್ರೆ ಭಾಳ ಖಾರ ಗೀರ ಇಂಥದ್ದೆಲ್ಲ ತಿನ್ನಕ್ಕೆ ಹೋಗ್ಬಿಡಿ. ಸ್ವಲ್ಪ ಸಾಫ್ಟ್ ಫುಡ್ ತಿನ್ಬಿಟ್ಟು ಆಮೇಲೆ ರಾತ್ರಿ ಆದಷ್ಟು ಮಟ್ಟಿಗೆ ಟಿ ವಿ ನೋಡಬೇಡಿ. ಆವಾಗ ಈ ಪ್ರಾಬ್ಲಮಿಂದ ನೀವು ದೂರ ಇರ್ಬೋದು. ಇನ್ನು ಮಕರ ರಾಶಿಯಲ್ಲಿ ಶನಿ ಇರೋದ್ರಿಂದ ಇವರಿಗೆಲ್ಲ ಸಾಡೆ ಸಾತಿ ಮಧ್ಯಭಾಗ ನಡೀತಾ ಇದೆ. ಇವರಿಗೆ ಸ್ವಲ್ಪ ಹೆಚ್ಚಿನ ವೈರಾಗ್ಯ ಬರುತ್ತೆ, ಅಂದರೆ ಅದೂ ಉದರ ವೈರಾಗ್ಯ ಥರನೇ ಬರುತ್ತೆ. ತೃತೀಯದಲ್ಲಿ ಕುಜ ಇರೋದ್ರಿಂದ ಸಣ್ಣ ಪುಟ್ಟ ಅಪಘಾತಗಳು, ವಾಯ್ಲಿನ್ ಮೂವ್ಮೆಂಟ್ ಅಂದರೆ ಓಡಾಡ್ತಾ ಇರಬೇಕಾದ್ರೆ ವಾಹನದಲ್ಲಿರ್ಬೋದು ಅಥವಾ ನಡ್ಕೊಂಡು ಹೋಗ್ತಿರ್ಬೋದು ಸಣ್ಣ ಪುಟ್ಟ ಗಾಯಗಳಾಗ್ತಾಯಿರ್ಬೋದು, ಅಪಘಾತಗಳಾಗ್ತಾಯಿರ್ಬೋದು. ಪ್ರಯಾಣ ಮುಂದೂಡಿದ್ರೆ ಬಹಳ ಒಳ್ಳೆಯದು. ಹಾಗೆಯೇ ಒಡ ಹೊಟ್ಟೆದವ್ರ ಜೊತೆಯಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುತ್ತೆ. ಪಂಚಮದಲ್ಲಿ ರಾಹು ಇರೋದ್ರಿಂದ ಹಾಗೆಯೇ ಪಂಚಮಾಧಿಪತಿ ಶುಕ್ರ
ಅಷ್ಟಮದಲ್ಲಿ ಇರೋದ್ರಿಂದ ಮಕ್ಕಳಿಗೆ ಅನಾರೋಗ್ಯ ಹಾಗೂ ಏನಾದರೂ ಬೇಸರಗಳು ಉಂಟಾಗಬಹುದು. ಕರ್ಮಸ್ಥಾನದಲ್ಲಿ ನೀಚ ರವಿ ಇರೋದ್ರಿಂದ ನೌಕರಿಯಲ್ಲಿ ತೊಂದರೆ ಹಾಗೂ ಸಮಸ್ಯೆಗಳು. ಸಪ್ತಮಾಧಿಪತಿ ಚಂದ್ರನ ಜೊತೆ ಕೇತು ಇರೋದ್ರಿಂದ ಪತಿ ಅಥವಾ ಪತ್ನಿಯಿಂದ ಲಾಭ. ಲಾಭ ಯಾಕೆಂದರೆ ಅಲ್ಲಿಂದ ಮಕರದಿಂದ ಲಾಭಸ್ಥಾನದಲ್ಲಿ 11ನೇ ಮನೆಯಲ್ಲಿರೋದು ಚಂದ್ರ ಹೋಗಿದೆ. ಸೊ ಲಾಭ ಬರುತ್ತೆ, ಬಟ್ ಮನಸ್ತಾಪ ಕೂಡ ಆಗುತ್ತೆ. 12ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಗುರು ಇರೋದ್ರಿಂದ ಸುಖ ನಿದ್ರೆ ಅಂತೂ ಪದೇ ಪದೇ ಇರುತ್ತೆ ಅವರಿಗೆ. ಇನ್ನು ಕುಂಭ, ರಾಶಾಧಿಪತಿ ಶನಿ ವ್ಯಯಸ್ಥಾನದಲ್ಲಿರೋದ್ರಿಂದ ಖರ್ಚು ಹೆಚ್ಚಿರುತ್ತೆ. ಮತ್ತು ರಾಶಿ ಮೇಲೆ ಶುಕ್ರನ ದೃಷ್ಟಿಯಿಂದ ಮನೆಯಲ್ಲಿ ಶುಭ ಕಾರ್ಯ ನಡೆಯುವಂಥ ಸಾಧ್ಯತೆ ಇರುತ್ತೆ. ಅಫ್ಕೋರ್ಸ್ ಈ ಶುಭ ಕಾರ್ಯಗಳಿಂದನೂ ಹಣದ ಸಮಸ್ಯೆ ಕೂಡ ಉಂಟಾಗಬಹುದು. 2ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಚೂಪು ವಸ್ತ್ರಗಳಿಂದ ಬಾಯಲ್ಲಿ ಹುಣ್ಣು, ಸ್ವಲ್ಪ ಅಸಭ್ಯ ಮಾತುಗಳಿಂದ ಶತ್ರುಬಾಧೆ. 2ನೇ ಮನೆ ಕುಜ ಬಂದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಬಾಯಿ ಮೇಲೆ ಕಂಟ್ರೋಲ್ ಇರಲ್ಲ, ಏನಾದರೂ ಮಾತಾಡ್ಬಿಡ್ಬೋದು, ಅದರಿಂದ ತೊಂದರೆಗಳು ಉಂಟಾಗುತ್ತೆ. ಅದಕ್ಕೆ ಬಾಯಿನ ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳಿ. ಟೆಕ್ನಿಕಲಿ ಇದು ಕುಜದೋಷ ಅಂತ. ಕುಜದೋಷ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ನಾನೊಂದು ವಿಶೇಷ ಸಂಚಿಕೆ ಅಷ್ಟು ಮಾಡ್ತೀನಿ, ಒಂದು 2-3 ಸಂಚಿಕೆ ಮಾಡ್ತೀನಿ. ಟೆಕ್ನಿಕಲ ಕುಜದೋಷ ಅಂದರೆ ವೀಕ್ಷಕರೇ ಕರೆಕ್ಟಾಗಿ ತಿಳ್ಕೊಳ್ಳಿ, ಬರೀ ಮದುವೆಗೆ ಸಂಬಂಧಪಟ್ಟಿದ್ದ ವಿಷಯಕ್ಕಲ್ಲ. ಕುಜದೋಷ ಇಸ್ ಅ ಸ್ಟ್ರೆಸ್ ಕಾಸಿಂಗ್ ಕಾಂಬಿನೇಷನ್ ಅಂತ. ಸೊ ಅದ್ರ ಬಗ್ಗೆ ಮುಂದಕ್ಕೆ ಮುಂದಿನ ಸಂಚಿಕೆಗಳೇ ನಾನು ಡೀಟೇಲ್ಸ್ ಕೊಡ್ತೀನಿ. ಮಾತೃಸ್ಥಾನದಲ್ಲಿ ರಾಹು ಇರೋದ್ರಿಂದ ತಾಯಿ ಒಳ್ಳೆಯದಲ್ಲ. ಸಪ್ತಮದಲ್ಲಿ ಶುಕ್ರ ಇರೋದ್ರಿಂದ ದಾಂಪತ್ಯ ಸುಖಮಯ ಹಾಗೂ ಸಂಭಾವಿತರಿಗೆ ಮದುವೆ ನಿಶ್ಚಯ ಆಗುವಂಥ ಸಾಧ್ಯತೆ ಇರುತ್ತೆ. ಪಿತೃಸ್ಥಾನದಲ್ಲಿ ನೀಚರವಿ ಇರೋದ್ರಿಂದ ಕಾರಕೋ ಭಾವನಾಶಾಯ ಅಂತ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳುಂಟಾಗ್ಬೋದು. ನಿಮ್ಮ ಕಣ್ಣುಗಳ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಲಾಭಸ್ಥಾನದಲ್ಲಿ ಗುರು ಇರೋದ್ರಿಂದ ಒಳ್ಳೆಯ ಲಾಭ ಇರುತ್ತೆ. 10ನೇ ಮನೆಯಲ್ಲಿ ನೀಚ ಚಂದ್ರ ಹಾಗೂ ಕೇತು ಇರೋದ್ರಿಂದ ನೌಕರಿ ಅಥವಾ ಉದ್ಯಮದಲ್ಲಿ ಅನಿರೀಕ್ಷಿತ ಅಡಚಣೆಗಳು. ಸಹೋದ್ಯೋಗಿಗಳಿಂದ ಮುಜಗರ ಕೂಡ, ಮನೆ ಖರ್ಚು ಹೆಚ್ಚಳ. ಇನ್ನು ಮೀನ, ರಾಶಿಯಲ್ಲಿ ಕುಜ ಇರೋದ್ರಿಂದ ಇದು ಕೂಡ ಅಫ್ಕೋರ್ಸ್ ಕುಜದೋಷ ಅಂತ ತಗೊಳ್ತೀವಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪಿರುತ್ತೆ, ಒತ್ತಡಗಳು ಹೆಚ್ಚಾಗುತ್ತೆ. ಕೆಲಸಕ್ಕೆ ಮಾಡಿದ್ರೂ ಒತ್ತಡಗಳು ಹೆಚ್ಚಾಗ್ಬೋದು. ಒಡ ಹೊಡೆದವರಿಗೆ ಅಷ್ಟು ಶುಭ ಅಲ್ಲ ಅಂತ. ತೃತೀಯದಲ್ಲಿ ಶುಕ್ರನ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ತ್ರೀ ಸಂಬಂಧಿಗಳಿಂದ ಅಥವಾ ಸ್ತ್ರೀ ಸಂಬಂಧಿ ಅತಿಥಿಗಳಿಂದ ಮುಜಗರ ಉಂಟಾಗತ್ತೆ. ಅಂದರೆ ನಿಮ್ಮ ಸಂಬಂಧಿಕ ರಿಲೇಟಿವ್ಸ್ ಬಂದು ಏನಾದರೂ ಚುಚ್ಚು ಮಾತುಗಳಾಡ್ಬೋದು ಅಥವಾ ಈ ಥರ ಏನಾದರೂ ನಡ್ಕೋಬೋದು, ಅದರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗತ್ತೆ. ಅಷ್ಟಮದಲ್ಲಿ ನೀಚ ರವಿ ಇರೋದ್ರಿಂದ ಕಣ್ಣಿಗೆ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಪಿತೃಸ್ಥಾನದಲ್ಲಿ ಕೇತು ಇರೋದ್ರಿಂದ ತಂದೆಗೆ ಸೋಂಕು ಹಾಗೂ ತಂದೆ ಆರೋಗ್ಯಕ್ಕೆ ಜನರಲ್ಲ ಒಳ್ಳೆಯದಲ್ಲ. ರಾಶ್ಯಾಧಿಪತಿ ಗುರು 10ನೇ ಮನೆಯಲ್ಲಿ ಅಂದರೆ ಕರ್ಮಸ್ಥಾನ ಸ್ವಕ್ಷೇತ್ರದಲ್ಲಿರೋದ್ರಿಂದ ಹಾಗೂ ಲಾಭಸ್ಥಾನಾಧಿಪತಿ ಆದ ಶನಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ಇವರಿಗೆ ಹೊಸ ಇನ್ಕಮ್ ಜನರೇಟ್ ಆಗ್ಬೋದು, ಮತ್ತು ಆರ್ಥಿಕ ನೆರವು. ಮತ್ತು 10ನೇ ಮನೆಯಲ್ಲಿ ಗುರು ಇರೋದ್ರಿಂದ ಏನೇ ಪ್ರಾಬ್ಲಮ್ಸ್ ಇದ್ರೂ ದಾಟ್ಕೊಂಡು ಹೋಗ್ತಾರೆ. ಆದರೆ ನೌಕರಿಯಲ್ಲಿರುವಂಥವ್ರಿಗೆ ಸ್ಥಾನ ಪಲ್ಲಾಟ ಉಂಟಾಗ್ಬೋದು. ಮೀನರಾಶಿ ಇಲ್ಲಿ ಯಾರು ಹುಟ್ಟಿರ್ತಾರೆ ಅವ್ರು ನೌಕರಿಯಲ್ಲಿರೋರಿಗೆ ಸ್ಥಾನ ಪಲ್ಲಾಟ ಉಂಟಾಗ್ಬೋದು. ಅವರು ಅಷ್ಟು ಇಷ್ಟ ಇಲ್ದಿರೋ ಸ್ಥಳಗಳಿಗೆ ಟ್ರಾನ್ಸ್ಫರ್ಸ್ ಆಗ್ಬೋದು. ಸಪ್ತಮ ಸ್ಥಾನದ ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ಪತಿ ಅಥವಾ ಪತ್ನಿಗೆ ಸ್ವಲ್ಪ ಅಶುಭ ಹಾಗೂ ದಾಂಪತ್ಯದಲ್ಲಿ ಸ್ವಲ್ಪ ಜಗಳಗಳು ಉಂಟಾಗ್ಬೋದು. ಮೂಲತಃ ನೋಡಿ ವೀಕ್ಷಕರೇ, ಕೆಲವು ದೋಷಗಳಿಗೆ ನಾವು ಏನು ಪರಿಹಾರ ಅಂತ ತೊಗೊಂಡಾಗ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕಾಗುತ್ತೆ. ಎಲ್ಲದಕ್ಕೂ ಹೋಮ ಹವನ ಪೂಜೆ ಪುನಸ್ಕಾರ ಅಂತ ಆಗೋದಿಲ್ಲ. ದೇವರು ನಮಗೆ ಬುದ್ಧಿ ಕೊಟ್ಟಿದ್ದರೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕಾಗುತ್ತೆ. ಹೀಗಾಗಿ ಇಂಥ ಟೈಮಲ್ಲಿ ಪ್ರಯಾಣ ಇಟ್ಕೋಬೇಡಿ ಅಥವಾ ಗರ್ಭಧಾರಣೆ ಮುಂದೂಡಿ ಅಂದರೆ ಅದನ್ನೆಲ್ಲ ಫಾಲೋ ಮಾಡಿಕೊಂಡ್ರೆ ಆವಾಗ ನಿಮಗೆ ಆ ತೊಂದರೆಗಳಿಂದ ಮುಕ್ತಿ ಸಿಗುತ್ತೆ, ಆ ತೊಂದರೆಗಳಾಗೋದಿಲ್ಲ ಆವಾಗ. ಅದಕ್ಕೆ ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕಾಗತ್ತೆ. ಇವಾಗ ಒಂದು ಎಕ್ಸಾಂಪಲು, ದಂಪತಿಗಳಲ್ಲಿ ವ್ಯತ್ಯಾಸಗಳು ಬರುತ್ತೆ ಅಂದರೆ ದಂಪತಿಗಳಿಬ್ಬರು ಒಬ್ಬರ ಜೊತೆಯಲ್ಲೊಬ್ಬರು ಎಷ್ಟು ಮಾತಾಡಬೇಕು ಅಷ್ಟು ಮಾತ್ರ ಮಾತಾಡಬೇಕು ಹೊರತು ಕಂಡು ವಿಷಯಗಳೆಲ್ಲ ಮಾತಾಡೋಕ್ಕೆ ಹೋಗಬಾರ್ದು. ವೀಕ್ಷಕರು ಆವಾಗಲೇ ಸಂಚಿಕೆ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದಾಗೆ ಈ ಫಲಗಳು ಕೆಲವೇ ದಿನಗಳಿಗೆ ಅನ್ವಯಿಸೋದ್ರಿಂದ ಎಲ್ಲರಿಗೂ ಬೇರೆ ಬೇರೆ ಪರಿಹಾರಗಳು ಬೇಕಾಗಿಲ್ಲ. ಈ ಸಂಚಿಕೆ ಆರಂಭದಲ್ಲಿ ನಾನು ಹೇಳಿರೋ ಹಾಗೆ ಬೆಳಗ್ಗೆ ಹಾಗೂ ಸಂಜೆ ಸೂರ್ಯಾಸ್ತಮದ ನಂತರ ಈ ಮಂತ್ರವನ್ನು ಉತ್ತರಾಭಿಮುಖ 40 ಬಾರಿ ಜಪಿಸಿ ಈ ಶ್ಲೋಕ ಶ್ರೀರಾಮ ರಕ್ಷಾ ಸ್ತೋತ್ರದಲ್ಲಿ ಬರುತ್ತೆ.
ಗುರು ಧನಸ್ಸಲ್ಲಿ ಅಂದರೆ ಕೋದಂಡ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ಎಲ್ಲ ರಾಶಿಯವರು ಈ ಕೋದಂಡ ರಾಮನ ಶ್ಲೋಕವನ್ನು ಜಪಿಸಿದರೆ ಖಂಡಿತವಾಗಿ ಬಹಳ ಒಳ್ಳೆಯದು. ಈ ರೀತಿಯಲ್ಲಿ ಬರುತ್ತೆ ವೀಕ್ಷಕರೇ, ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂ ತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ ಅಂತ. ಇದನ್ನು ನೀವು ಜಪ ಮಾಡಿಕೊಳ್ಳಿ. ಪ್ರಿಯ ವೀಕ್ಷಕರೇ, ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತೀನಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.